ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸುಲಭ ಮತ್ತು ರುಚಿಕರವಾದ ಪನ್ನೀರ್ ಗ್ರೇವಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ. ಯಾರು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪನ್ನೀರ್ ಗ್ರೇವಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಜಾರ್ನಲ್ಲಿ ಒಂದಿಡಿಯಷ್ಟು ಪುದೀನ ಸೊಪ್ಪು, ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, 6 ಪೀಸಷ್ಟು ಬೆಳ್ಳುಳ್ಳಿ ಅಲ್ಲ ಶುಂಠಿ ಹಾಕ್ಕೊಂಡಿದ್ದೀನಿ, 10 ಬೆಳ್ಳುಳ್ಳಿ ಅಷ್ಟನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು 10 ಬಾದಾಮಿನ ನೆನೆಸಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಇವಾಗ ಮಸಾಲೆ ರುಬ್ಬಿದ್ದಾಯಿತು. ಇವಾಗ ಪ್ಯಾನಲ್ಲಿ 1 ಕ್ಯೂಬಷ್ಟು ಬೆಣ್ಣೆ ಮೆಲ್ಟ್ ಆದಮೇಲೆ 1/2 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆಗಿದ್ದಾದಮೇಲೆ 1/2 ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಮಾಡಿಟ್ಟು ಮಸಾಲೆನ ಹಾಕ್ಕೊಂಡಿರೋಣ. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಮಸಾಲೆನ. ಈ ಮಸಾಲೆ ಎಲ್ಲ ಕುದಿತಾ ಇದೆ ನೋಡಿ. ಇವಾಗ ಅದಕ್ಕೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಪನ್ನೀರ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಈ ರೆಸಿಪಿ ಮಾಡ್ಕೋಬೋದು. ನೀವು ಮನೆಗೊಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಬಾದಾಮಿ ಹಾಕಿರೋದ್ರಿಂದ ಈಸಿ ಮತ್ತು ಟೇಸ್ಟಿಯಾದ ಗ್ರೀನ್ ಮಸಾಲ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್